ಅಕ್ಟೋಬರ್ 26 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5:7. ಈ ವಾಕ್ಯ ನಮಗೆ ಸಮಾಧಾನ ಪಡಿಸುವ ಮತ್ತು ಪ್ರೋತ್ಸಾಹ ಪಡಿಸುವ ಸಲಹೆಯನ್ನು ಕೊಟ್ಟಿದೆ. ಆದರೂ ದೇವರ ಕುಟುಂಬದಲ್ಲಿ ಸದಸ್ಯರಾಗಿ ಕ್ರಿಸ್ತನ ಪಾಠಶಾಲೆಯಲ್ಲಿ ಕಲಿಯುವವರು ವರ್ಷಗಳು ಕಳೆದಂತೆ ಪ್ರತಿಯೊಂದನ್ನೂ ಸೂಕ್ಷ್ಮವಾಗಿ ತಿಳಿದು ತಮಗೆ ತೋಚಿದ ಹಾಗೆ ದಾರಿ ತೋರಿಸು ಎಂಬುದಾಗಿ ಕೇಳಬಾರದು. ಇದಲ್ಲದೆ ತಮ್ಮ ಚಿತ್ತ ಇಹಪರಗಳಲ್ಲಿ ನೆರವೇರಲಿ ಎಂದು ಕೇಳಿಕೊಳ್ಳಬಾರದು. ಆದರೆ ತಾವು ಹೊತ್ತಿರುವ ಹೊರೆ ದೊಡ್ಡದಾಗಲಿ ಚಿಕ್ಕದಾಗಲಿ ಅದನ್ನು ಕರ್ತನಲ್ಲಿ ನಿವೇದಿಸಿಕೊಂಡು ಕರ್ತನ ಅನುಕಂಪ ಪ್ರೀತಿ ನಮ್ಮ ಮೇಲೆ ಇದೆ ಎಂದು ತಿಳಿದುಕೊಂಡು ಅವುಗಳನ್ನು ತಮ್ಮದಾಗಿಸಿಕೊಂಡು ವಾಕ್ಯದಲ್ಲಿ ಕೊಟ್ಟಿರುವ ಆಶ್ವಾಸನೆ ಎಂಬ ಮುಲಾಮನ್ನು ತಮ್ಮ ಹೃದಯಕ್ಕೆ ಹಚ್ಚಿ ಕರ್ತನು ನಮಗೆ ಸಂಭವಿಸುವ ಎಲ್ಲಾ ಅನುಭವಗಳಿಂದ ಲಾಭ ಪಡೆಯುವಂತೆ ಮಾಡುವನು ಎಂಬುದಾಗಿ ಆತ್ಮವಿಶ್ವಾಸವಿಟ್ಟು ಮೇಲಿನ ವಾಕ್ಯದಲ್ಲಿ ಹೇಳಿರುವಂತೆ ಆಶ್ವಾಸನೆಯನ್ನು ಪಡೆಯಲು ಪ್ರಯತ್ನಿಸೋಣ.